नमस्कार वेलकम टू कुक विद सौम्य इवत्तिन स्पेशल रेसिपी होटेल स्टाइल वेज पलाव याव रीति माडोदु इनेन इंग्रेडिएंट्स बेकु अंत नोडोदक्किंत मुंचे नन्न चानल ना फस्ट टाइम नोड़ता इद्रे सब्सक्राइब माड्कोळ्ळि हागे निम्म फ्रेंड्स एंड फैमिली जोते कूड शेर माड्कोळ्ळि बन्नी हागाद्रे नम्म होटेल स्टाइल वेज पलाव हेगे माडोदु इनेन इंग्रेडिएंट्स बेकु अंत नोडोण ಫಸ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನೂ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೋಜನ್ ಬಟಾಣಿ ಯೂಸ್ ಮಾಡಿದ್ದೀನಿ, ನೀವು ಬೇಕು ಅಂದರೆ ಹಸಿ ಬಟಾಣಿ ಯೂಸ್ ಮಾಡ್ಬೋದು. ಹಾಗೆ ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಬೀನ್ಸನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಮೀಡಿಯಂ ಸೈಜ್ ಕ್ಯಾರೆಟನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಬೇಕಾದರೂ ಶೇಪಲ್ಲಿ ಕ್ಯಾರೆಟನ್ನು ಕಟ್ ಮಾಡ್ಕೋಬೋದು. ಅದಾದಮೇಲೆ ನಾನು ಮಸಾಲೆಗೆ ಒಂದು ಅನಾನಸು, 4 ಏಲಕ್ಕಿ, 4 ಲವಂಗ, ಒಂದು 5-6 ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಮರಾಠ ಮೊಗ್ಗು, 2 ಇಂಚು ಚಕ್ಕೆನ ನೋಡಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಕೊಳ್ಳೋದಕ್ಕೆ ನಾನು 2 ಇಂಚಷ್ಟು ಶುಂಠಿನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿನ ಎಲ್ಲ ಸಿಪ್ಪೆ ತೆಗೆದು ನೋಡಿ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು 5-6 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೋಬೋದು. ನೆಕ್ಸ್ಟು 1/2 ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಯಾವ ರೀತಿ ಪೇಸ್ಟ್ ಬಂದಿದೆ, ಪೇಸ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಅದಾದಮೇಲೆ 1 ಚಮಚ ನಾನು ಸೋಂಪು ಕಾಳು ತೊಗೊಂಡಿದ್ದೀನಿ, ಇದರಿಂದ ಒಳ್ಳೆ ಘಮ ಬರುತ್ತೆ ಪಲಾವ್. ಹಾಗಾಗಿ ಅದಾದಮೇಲೆ 1 ಚಮಚ ಕಸೂರಿ ಮೇಥಿ. ಅದಾದಮೇಲೆ ನಾನು ಯೂಸ್ ಮಾಡಿರೋವಂಥದ್ದು ಬಾಸುಮತಿ ರೈಸು, ನಾನು ಅದನ್ನು ತೋರಿಸಿಲ್ಲ. ಈಗ ಒಗ್ಗರಣೆಗೆ ನಾನು ಕುಕ್ಕರ್ಗೆ 1 ದೊಡ್ಡ ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಮತ್ತು 1/2 ಚಮಚದಷ್ಟು ತುಪ್ಪ ಸೇರಿಸಿದ್ದೀನಿ. ಆಮೇಲೆ 1 ಚಮಚ ಜೀರಿಗೆ, 1 ಚಮಚ ಸೋಂಪು ಕಾಳನ್ನು ಸೇರಿಸಿದ್ದೀನಿ. ಅದಾದಮೇಲೆ ನಾನು ಏನು ಮಸಾಲೆಗೆ ಐಟಮ್ಸ್ ತೊಗೊಂಡಿದ್ನಲ್ಲ ಅದೆಲ್ಲ ಐಟಮ್ಸ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಲೈಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ. ನೋಡಿ ಟೊಮ್ಯಾಟೊ ಲೈಟಾಗಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನಾನು ಏನು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಎಲ್ಲ ತರಕಾರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ತರಕಾರಿನೂ ಕೂಡ ತುಂಬ ಏನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಅದಾದಮೇಲೆ ನಾನು 1/2 ಚಮಚದಷ್ಟು ಅರಿಶಿನದ ಪುಡಿ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು, ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ಅರಿಶಿನ, ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾನು 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆಲ್ರೆಡಿ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಮಿಕ್ಸಿಲಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ, ಶುಂಠಿ, ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಪಲಾವ್ಗೆ 2 ಗ್ಲಾಸಷ್ಟು ಬಾಸುಮತಿ ರೈಸನ್ನು ಆಲ್ರೆಡಿ 1/2 ಗಂಟೆ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿಡೋದ್ರಿಂದ ಪಲಾವ್ ಉದುರಾಗುತ್ತೆ, ಹಾಗಾಗಿ ನಾನು 1/2 ಗಂಟೆ ನೆನೆಸಿಟ್ಕೊಂಡಿದ್ದೆ. ನೀವು ಪಲಾವೇ ಆಗಲಿ, ಟೊಮ್ಯಾಟೊ ಬಾತ್ ಅಥವಾ ಯಾವುದೇ ರೈಸ್ ಐಟಮ್ಸ್ನ ಮಾಡಬೇಕಾದ್ರೆ ಈ ರೀತಿ ನೆನೆಸಿಟ್ರೆ ಉದುರುದ್ರಾಗಿ ಬರುತ್ತೆ ಪಲಾವು. ಈಗ ಒಗ್ಗರಣೆ ಜೊತೆ ಚೆನ್ನಾಗಿ ಅಕ್ಕಿನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ನಾನು 2 ಗ್ಲಾಸ್ ಬಾಸುಮತಿ ರೈಸ್ಗೆ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟ್ 2 ಗ್ಲಾಸ್ ನೀರು ಹಾಕಿದ್ದೀನಿ, 1 ಗ್ಲಾಸ್ ನೀರನ್ನು ನಾನು ಅಕ್ಕಿ ಜೊತೆ ನೆನೆಸಿಟ್ಟಿದ್ದರಿಂದ ಒಗ್ಗರಣೆಗೆ ಅಕ್ಕಿ ಸೇರಿಸಿದಾದಮೇಲೆ ಏನು ಉಳಿದಿದೆಯಲ್ಲ ಅಕ್ಕಿ ಜೊತೆ ನೆನೆಸಿಟ್ಟಿರೋ ನೀರು, ಆ ನೀರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ಮಸಾಲೆನೂ ಚೆನ್ನಾಗಿ ನೀರು ಜೊತೆ ಕ್ಲೀನ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ 1/2 ಮಸಾಲೆ ಎಲ್ಲ ಮಿಕ್ಸಿ ಜಾರಲ್ಲೇ ಇರುತ್ತೆ, ಹಾಗಾಗಿ ಟೋಟಲ್ ಆಗಿ ನಾನು 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು 1 ಚಮಚದಷ್ಟು ಕಸೂರಿ ಮೇಥಿನ ಈ ಥರ ಕೈಯಿಂದ ಉಜ್ಜಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗಾಗಿ ನಾನು
ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕಿದ್ದೀನಿ. ಸೊ ಈಗ ಲಾಸ್ಟಲ್ಲಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 3 ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಈಗ 3 ವಿಜಿಲ್ ಕೂಗಿಸ್ಕೊಂಡಾಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಬನ್ನಿ ಹಾಗಾದರೆ ಪಲಾವ್ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಒಳ್ಳೆ ಉದುರುದ್ರಾಗಿ ಶಾವಿಗೆ ಎಳೆ ಬಂದಂಗೆ ಅನಿಸ್ತಾ ಇದೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಬಾಸುಮತಿ ರೈಸ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ, ಮತ್ತು ನೀರು ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಆಗಿದೆ ಪಲಾವ್ಗೆ. ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಇತ್ತು ನಾವು ಎಲ್ಲ ಮಸಾಲೆ ಹಾಕಿರೋದ್ರಿಂದ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಶೇಷ ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ನೀವು ಕೂಡ ಟ್ರೈ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.